ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆಮರ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಪಿ ಎ ಬಿ ಕನ್ನಡದ ಪ್ರಜವಾಣಿ ಸೇರಿದಂತೆ ಕನ್ನಡದ ಇತರೆ ಎಲ್ಲ ನ್ಯೂಸ್ ಪೇಪರ್ಗಳು ಮತ್ತು ಇಂಗ್ಲೀಷ್ನ ದಿ ಹಿಂದೂ ಇಂಗ್ಲೀಷ್ನ ಇತರೆ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಶ್ರೇಯಸ್ ಯೋಜನೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ಶ್ರೇಯಸ್ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಹತ್ತೊಂಬತ್ತರಂದು ಈ ಒಂದು ಯೋಜನೆಯನ್ನು ಪ್ರಾರಂಭಿಸಲಾಯಿತು ಹಾಗಾದರೆ ಶ್ರೇಯಸ್ ಅಂದರೆ ಎಸ್ ಎಚ್ ಆರ್ ಇ ವೈ ಎ ಎಸ್ ಶ್ರೇಯಸ್ ಅಂದರೆ ದ ಸ್ಕೀಮ್ ಫಾರ್ ಹೈಯರ್ ಎಜುಕೇಷನ್ ಯೂತ್ ಇನ್ ಅಪ್ರೆಂಟಿಸ್ಶಿಪ್ ಆ್ಯಂಡ್ ಸ್ಕಿಲ್ಸ್ ಎಂಬತಕ್ಕಂಥದ್ದು ಇದರ ಸಂಪೂರ್ಣ ವಿವರಣೆಯಾಗಿದೆ ಶ್ರೇಯಸ್ ಯೋಜನೆ ಪ್ರಮುಖವಾಗಿ ನಾಲ್ಕು ಉಪ ಯೋಜನೆಗಳನ್ನು ಒಳಗೊಂಡಿದೆ ಯಾವ್ಯಾವುದು ಅದು ನಾಲ್ಕು ಹಾಗಾದರೆ ಏನಿದು ಸ ಒಂದು ಯೋಜನೆಯ ಉದ್ದೇಶವೇನು ಅಂತ ನೋಡೋದಾದರೆ ನೋಡಿ ಒಂದನೇದಾಗಿ ಎಸ್ ಸಿಗಳಿಗೆ ಅಂದರೆ ಪರಿಶಿಷ್ಟ ಜಾತಿಗಳಿಗೆ ಉನ್ನತ ದರ್ಜೆಯ ಶಿಕ್ಷಣ ಒದಗಿಸುವುದು ಇದರ ಪ್ರಮುಖ ಒಂದನೇ ಗುರಿ ಆದರೆ ಇದರ ಎರಡನೇ ಗುರಿ ಏನು ಅಂತಂದರೆ ಎಸ್ ಸಿ ಮತ್ತು ಓ ಬಿ ಸಿಗಳಿಗೆ ಉಚಿತ ತರಬೇತಿ ಆಗಿದೆ ನೋಡಿ ಎಸ್ ಸಿ ಮತ್ತು ಒ ಬಿ ಸಿಗಳಿಗೆ ಉಚಿತ ತರಬೇತಿ ನೀಡತಕ್ಕಂಥ ಯೋಜನೆ ಮೂರನೇದಾಗಿ ಎಸ್ ಸಿಗಳಿಗೆ ಮಾತ್ರ ನೋಡಿ ಎಸ್ ಸಿಗಳಿಗೆ ರಾಷ್ಟ್ರೀಯ ಸಾಗರೋತ್ತರ ಯೋಜನೆ ಅಂಡರಲ್ಲಿ ಜಾರಿಗೆ ತರುವುದು ನಾಲ್ಕನೇದಾಗಿ ಎಸ್ ಸಿಗಳಿಗೆ ರಾಷ್ಟ್ರೀಯ ಫೆಲೋಶಿಪ್ ಆಗಿದೆ ಸೊ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯಾಗಿದೆ ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ನೋಡಿ ಇತ್ತೀಚೆಗೆ ಪಿ ಎ ಬಿ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಂತಂದರೆ ಸೊ ಅಂಬ್ರೆಲ್ಲಾ ಯೋಜನೆ ಸ್ಕೀಮ್ ಅಡಿಯಲ್ಲಿ ಶ್ರೇಯಸ್ ನೋಡಿ ಕಾಂಪರೈಸಿಂಗ್ ಫೋರ್ ಸೆಂಟ್ರಲ್ ಸೆಕ್ಟರ್ ಸಬ್ಸ್ಕೀಮ್ಸ್ ಅಂದರೆ ನಾನು ಈಗ ಹೇಳಿದಂತೆ ನಾಲ್ಕು ಸಬ್ಸ್ಕ್ರೀಮ್ಗಳನ್ನು ಇದೀಗ ಬಿಡುಗಡೆ ಮಾಡಲಾಗಿದೆ ಅಂದರೆ ಶ್ರೇಯಸ್ ಯೋಜನೆಯನ್ನು ಆಲ್ರೆಡಿ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಇಪ್ಪತ್ತೇಳರಂದು ಜಾರಿಗೆ ಬಂದಿದೆ ಸೊ ಇದರ ಅಂಡರಲ್ಲಿ ಇದೀಗ ಪಿ ಎ ಬಿ ಮಾಹಿತಿ ಪ್ರಕಾರ ನಾಲ್ಕು ಪ್ರಮುಖ ಅಂಬ್ರೆಲ್ಲಾ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ಏನಿದೆ ಹಾಗಾದರೆ ಯೋಜನೆ ನೋಡಿ ಶ್ರೇಯಸ್ ಛತ್ರಿ ಯೋಜನೆಯು ನಾಲ್ಕು ಕೇಂದ್ರ ವಲಯದ ಉಪಯೋಜನೆಗಳನ್ನು ಒಳಗೊಂಡಿದೆ ಇದೀಗ ಬಿಡುಗಡೆಯಾಗಿದೆ ಆ ನಾಲ್ಕು ಉಪಯೋಜನೆಗಳು ಒಂದನೇದಾಗಿ ಇಲ್ಲಿ ನೀವು ಗಮನಿಸಬಹುದು ಪರಿಶಿಷ್ಟ ಜಾತಿಗಳಿಗೆ ಉನ್ನತ ದರ್ಜೆಯ ಶಿಕ್ಷಣ ಎರಡನೇದಾಗಿ ಪರಿಶಿಷ್ಟ ಜಾತಿ ಮತ್ತು ಸಿಗಳಿಗೆ ಉಚಿತ ತರಬೇತಿ ಯೋಜನೆ ಮೂರನೇದಾಗಿ ಪರಿಶಿಷ್ಟ ಜಾತಿಗಳಿಗೆ ರಾಷ್ಟ್ರೀಯ ಸಾಗರೋತ್ತರ ಯೋಜನೆ ಇನ್ನು ಪರಿಶಿಷ್ಟ ಜಾತಿಗಳಿಗೆ ರಾಷ್ಟ್ರೀಯ ಫೆಲೋಶಿಪ್ ಇದರ ಅಂಡರಲ್ಲಿ ಇದೀಗ ಯೋಜನೆ ಸಂಪೂರ್ಣವಾಗಿ ಜಾರಿಗೆ ಬಂದಿದೆ ಹಾಗಾದರೆ ಶ್ರೇಯಸ್ ಯೋಜನೆ ಅಂದ್ರೇನು ನೋಡಿ ಶ್ರೇಯಸ್ ಯೋಜನೆಯನ್ನು ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಇಪ್ಪತ್ತೇಳರಂದು ಪ್ರಾರಂಭಿಸಲಾಗಿದೆ ಸೊ ಶ್ರೇಯಸ್ ಅಂದ್ರೇನು ಅಂತ ಕೇಳಿದರೆ ನೋಡಿ ಶ್ರೇಯಸ್ ಅಂದರೆ ಅಪ್ರೆಂಟಿಸ್ಶಿಪ್ ಮತ್ತು ಸ್ಕಿಲ್ಸ್ನಲ್ಲಿ ಉನ್ನತ ಶಿಕ್ಷಣ ನೋಡಿ ಉನ್ನತ ಶಿಕ್ಷಣ ಯುವಕರ ಯೋಜನೆಯಾಗಿದೆ ದ ಸ್ಕೀಮ್ ಫಾರ್ ಹೈಯರ್ ಎಜುಕೇಷನ್ ಯೂತ್ ಇನ್ ಅಪ್ರೆಂಟಿಸ್ಶಿಪ್ ಆ್ಯಂಡ್ ಸ್ಕಿಲ್ಸ್ ಎಂಬತಕ್ಕಂಥದ್ದು ಈ ಒಂದು ಯೋಜನೆ ಇದನ್ನು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸುವ ಪದವೀಧರರಿಗೆ ಉದ್ಯಮದ ಅಪ್ರೆಂಟಿಸ್ಶಿಪ್ ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದಾಗಿ ಜಾರಿಗೆ ತರಲಾಗುತ್ತದೆ ಹಾಗಾದರೆ ಯಾವ ಯಾವ ಕೇಂದ್ರ ಸಚಿವಾಲಯದ ಅಂಡರಲ್ಲಿ ಈ ಯೋಜನೆ ಬರುತ್ತದೆ ಅಂತ ಕೇಳ್ತಾರೆ ಸೊ ಈ ಕೇಂದ್ರ ಸಚಿವಾಲಯವನ್ನು ಅಂತ ನೋಡೋದಾದರೆ ಒಂದೇದಾಗಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಎರಡನೇದಾಗಿ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಮೂರನೇದಾಗಿ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ನೋಡಿ ಈ ಮೂರು ಕೇಂದ್ರ ಸಚಿವಾಲಯಗಳ ಮಾರ್ಗದರ್ಶನದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಗಮನಿಸಿ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಪ್ರಚಾರ ಯೋಜನೆ ನ್ಯಾಪ್ಸ್ ಮೂಲಕ ಇದನ್ನು ಬಿಡುಗಡೆ ಮಾಡಲಾಗುತ್ತದೆ ಸೊ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಮೂರು ಪಾಲುದಾರರಿದ್ದಾರೆ ನಾನು ಹೇಳಿದಂತೆ ಮಾನವ ಅಭಿವೃದ್ಧಿ ಸಚಿವಾಲಯ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಈ ಮೂರು ಸಚಿವಾಲಯಗಳು ಜ ಪಾಲುದಾರರು ಈ ಪಾಲುದಾರಿಕೆ ಅಂಡರಲ್ಲಿ ನಾಪ್ ನಾಪ್ಸ್ ಏನಿದೆ ಇದು ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಪ್ರಚಾರ ಯೋಜನೆ ಇದು ಬಿಡುಗಡೆ ಮಾಡುತ್ತದೆ ಸೊ ವಾರ್ಷಿಕ ಕುಟುಂಬದ ಆದಾಯ ಎಂಟು ಲಕ್ಷ ಇರಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈ ಯೋಜನೆಗೆ ಅರ್ಹರಾಗಿರ್ತಕ್ಕಂಥವ್ರು ಅವರ ಗರಿಷ್ಠ ವಾರ್ಷಿಕ ಕುಟುಂಬದ ಆದಾಯ ಎಂಟು ಲಕ್ಷ ಇರಬೇಕು ಸೊ ಕೇಂದ್ರ ಸರ್ಕಾರ ಈ ಯೋಜನೆ ಬಿಡುಗಡೆ ಮಾಡಿದೆ ಯೋಜನೆಗೆ ಸಂಬಂಧಪಟ್ಟಂತೆ ಸುಮಾರು ಸರಿ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ನೋಡಿ ಇತ್ತೀಚೆಗೆ ಸಂಸತ್ ಸದಸ್ಯರಿಗೆ ಅರ್ಹತೆಗೆ ಸಂವಿಧಾನಿಕ ನಿಬಂಧನೆಗಳಿಗೆ ಸಂಬಂಧಪಟ್ಟಂತೆ ಮೊಹಮ್ಮದ್ ಫೈಜಾಲ್ ಎಂತಕ್ಕಂಥ ಲಕ್ಷದ್ವೀಪ ಸಂಸದ ಲೋಕಸಭೆಯಿಂದ ಅನರ್ಹಗೊಂಡಿದ್ದಾರೆ ಸೊ ಇದರ ಅಂಗವಾಗಿ ಈ ಕ್ವಶನ್ ಇದೆ ಗಮನಿಸಿ ಯಾವ ವಿಧಿಯ ಅಡಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಅಥವಾ ಸಂಸತ್ ಸದಸ್ಯರಾಗಿ ಸೇವೆ ಸಲ್ಲಿಸಲು ಅನರ್ಹತೆಯನ್ನು ಉಲ್ಲೇಖಿಸುತ್ತದೆ ಹಾಗಾದರೆ ನೋಡಿ ಅನರ್ಹತೆಯನ್ನು ಉಲ್ಲೇಖಿಸ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದರೆ ನೋಡಿ ಆಪ್ಷನ್ ನಂಬರ್ ಸೊ ಸಾರಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಾವು ನೋಡೋದಾದರೆ ಆಪ್ಷನ್ ನೂರ ಎರಡನೇ ವಿಧಿ ಅಂದರೆ ಲೇಖನ ಮೂರು ಓಕೆ ಸೊ ವಿಧಿ ನೂರ ಎರಡನೇ ವಿಧಿ ಅನರ್ಹತೆಯ ಬಗ್ಗೆ ತಿಳಿಸುತ್ತದೆ ಅಂದರೆ ನೋಡಿ ಸಂವಿಧಾನದ ನೂರ ಎರಡನೇ ವಿಧಿ ಏನಿದೆ ಒಬ್ಬ ವ್ಯಕ್ತಿ ಚುನಾವಣೆಗೆ ಸ್ಪರ್ಧಿಸಲು ಸಂಸ ಅಥವಾ ಸಂಸತ್ತಿನ ಸದಸ್ಯನಾಗಲು ಆ ಅರ್ಹತೆಯನ್ನು ತಿಳಿಸ್ತಕ್ಕಂಥ ಒಂದು ವಿಧಿಯಾಗಿದೆ ಅದು ಅಂದರೆ ಮುಖ್ಯವಾಗಿ ನೀವು ಜನಪ್ರತಿನಿಧಿ ಕಾಯ್ದೆಯ ಹೆಸರನ್ನು ಕೇಳಿರ್ಬೋದು ಜನಪ್ರತಿನಿಧಿ ಕಾಯ್ದೆ ಅಂದರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಸೊ ಇದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಪ್ರತಿನಿಧಿ ಕಾಯ್ದೆ ಜಾರಿಗೆ ಬಂದಿದೆ ಈ ಒಂದು ಕಾಯ್ದೆ ಏನು ಹೇಳುತ್ತದೆ ಅಂತಂದರೆ ಇದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವರ್ಷದ ಜೈಲು ಶಿಕ್ಷೆಗೆ ಗುರಿಯಾದ ಯಾವುದೇ ವ್ಯಕ್ತಿಯನ್ನು ಅನರ್ಹಗೊಳಿಸುತ್ತದೆ ಅಂದರೆ ಲೋಕಸಭೆಗೆ ಅರ್ಹತೆ ಹೊಂದಲು ಇದು ಅನರ್ಹಗೊಳಿಸುತ್ತದೆ ಜನಪ್ರತಿನಿಧಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದು ಇದು ಏನು ಮತ್ತೆ ಏನು ಹೇಳ್ತದೆ ಅಂತಂದರೆ ಈ ಒಂದು ಶಿಕ್ಷೆಯ ಅವಧಿ ಮುಗಿದ ನಂತರ ಆರು ವರ್ಷಗಳವರೆಗೆ ಚುನಾವಣೆಗೆ ಅವರು ಸ್ಪರ್ಧೆ ಮಾಡೋಂಗಿಲ್ಲ ಇದು ಕೂಡ ತಿಳಿಸುತ್ತದೆ ಇನ್ನು ಸಂವಿಧಾನದ ಹತ್ತನೇ ಶೆಡ್ಯೂಲ್ ಏನಿದೆ ಐವತ್ತೆರಡನೇ ತಿದ್ದುಪಡಿ ತಂದು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗುತ್ತದೆ ಸೊ ಇದು ಕೂಡ ಅನರ್ಹತೆಯ ಬಗ್ಗೆ ಕೂಡ ತಿಳಿಸ್ತಾ ಹೋಗುತ್ತೆ ಇದು ಹತ್ತನೇ ಶೆಡ್ಯೂಲ್ ಇದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ ಸುದ್ದಿಯಲ್ಲಿರಲು ಕಾರಣ ಎನ್ ಸಿ ಪಿಸ್ ಮೊಹಮ್ಮದ್ ಫೈಜಾಲ್ ಅಂತ ಹೇಳ್ತೀವಿ ಸೊ ಮೊಹಮ್ಮದ್ ಫೈಜಾಲ್ ಡಿಸ್ಕ್ವಾಲಿಫೈಡ್ ಆ್ಯಸ್ ಲೋಕಸಭಾ ಮೆಂಬರ್ ಸೊ ಎರಡನೇ ಬಾರಿಗೆ ಇವರು ಲೋಕಸಭಾ ಮೆಂಬರ್ ಆಗಲು ಡಿಸ್ಕ್ವಾಲಿಫೈ ಆಗಿದ್ದಾರೆ ಯಾಕೆ ಇದರ ಬಗ್ಗೆ ನಾವು ಡೀಟೇಲ್ಸನ್ನು ನೋಡೋಣ ಹಾಗಾದರೆ ಸುದ್ದಿಯಲ್ಲಿರತಕ್ಕಂಥ ಮೊಹಮ್ಮದ್ ಫೈಜಲ್ ಯಾವ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಲೋಕಸಭೆಯ ಸಂಸದರು ಅಂತ ಕೇಳಿದ್ರೆ ಲಕ್ಷದ್ವೀಪ ನೋಡಿ ಲಕ್ಷದ್ವೀಪದ ಸಂಸದನಾಗಿರ್ತಕ್ಕಂಥ ಮೊಹಮ್ಮದ್ ಫೈಜಲ್ ಈ ವರ್ಷ ಎರಡನೇ ಬಾರಿಗೆ ಲೋಕಸಭೆಯಿಂದ ಅನರ್ಹಗೊಂಡಿದ್ದಾರೆ ಹಾಗಾದರೆ ಏನು ಸಮಸ್ಯೆ ಅಂತಂದರೆ ಜನವರಿಯಲ್ಲಿ ಪಿ ಸಾಲಿಹ್ ಅವರನ್ನು ಕೊಲೆ ಮಾಡಲು ಯತ್ನಿಸಿದ್ದಕ್ಕಾಗಿ ಎನ್ ಸಿ ಪಿ ಶಾಸಕರಿಗೆ ಒಂದು ದಶಕದ ಆ ಕಠಿಣ ಶಿಕ್ಷೆ ವಿಧಿಸಲಾಗಿದೆ ಅಂದರೆ ಒಂದು ಹತ್ತು ವರ್ಷಗಳ ಕಾಲವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಥ ನಾವು ಸಂವಿಧಾನಿಕ ನಿಬಂಧನೆ ನೋಡೋಣ ಅಂದರೆ ಸಂಸತ್ ಸದಸ್ಯರ ಅನರ್ಹತೆಗೆ ಸಂವಿಧಾನಿಕ ನಿಬಂಧನೆಗಳ ಬಗ್ಗೆ ನಾವು ನೋಡೋದಾದರೆ ಸಂವಿಧಾನದ ನೂರ ಎರಡನೇ ವಿಧಿಯು ಒಬ್ಬ ವ್ಯಕ್ತಿಯನ್ನು ಚುನಾವಣೆಗೆ ಸ್ಪರ್ಧಿಸಲು ಅಥವಾ ಸಂಸತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸಲು ಅನರ್ಹಗೊಳಿಸಬಹುದಾದ ಸಂದರ್ಭಗಳನ್ನು ವಿವರಿಸುತ್ತದೆ ಯಾವುದು ನೂರ ಎರಡನೇ ವಿಧಿ ಸೊ ಇದರ ರಿಲೇಟೆಡ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನೀವು ಇದ್ರ ಬಗ್ಗೆ ಕಾಯ್ದೆ ಹೆಸರು ಕೇಳಿರ್ಬೋದು ಪ್ರಜಾಪ್ರತಿನಿಧಿ ಕಾಯ್ದೆ ಅಥವಾ ಜನರ ಪ್ರತಿನಿಧ್ಯ ಕಾಯ್ದೆ ಅಂತ ಕೇಳ್ತೀವಿ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಇದು ಜಾರಿಗೆ ಬಂದಿದೆ ನೋಡಿ ಈ ಕಾಯ್ದೆ ಏನು ಹೇಳುತ್ತದೆ ಅಂತಂದರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವರ್ಷದವರೆಗೆ ಜೈಲು ಶಿಕ್ಷೆಗೆ ಗುರಿಯಾದ ಯಾವುದೇ ವ್ಯಕ್ತಿಯನ್ನು ಅಪರಾಧ ನಿರ್ಣಯದ ದಿನಾಂಕದಿಂದ ಅಂದರೆ ಯಾವಾಗ ಅಪರಾಧಿ ಅಂತ ಕೋರ್ಟ್ ಡಿಸೈಡ್ ಮಾಡುತ್ತದೋ ಆ ಒಂದು ದಿನದಿಂದ ಅನರ್ಹಗೊಳಿಸಲಾಗುತ್ತದೆ ಎಲ್ಲಿಯವರೆಗೂ ಅಂತಹ ವ್ಯಕ್ತಿಯು ಶಿಕ್ಷೆಯ ಅವಧಿಯ ದಿನಾಂಕದ ನಂತರ ಆರು ವರ್ಷಗಳವರೆಗೆ ಚುನಾವಣೆಗೆ ಸ್ಪರ್ಧಿಸಲು ಅನರ್ಹ ಅಂತ ಹೇಳುತ್ತದೆ ಯಾವುದು ಪ್ರಜಾಪ್ರತಿನಿಧಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತ ಒಂದು ಸೊ ಇದು ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಎಕ್ಸಾಮ್ಗೆ ಹಾಗಾದರೆ ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರ ಪಾತ್ರವೇನು ಅಂದರೆ ರಾಷ್ಟ್ರಪತಿಗಳ ಪಾತ್ರವೇನು ಅಂತ ಅಂದರೆ ಹತ್ತನೇ ಶೆಡ್ಯೂಲ್ ಅಡಿಯಲ್ಲಿ ಅನರ್ಹಗೊಳಿಸುವ ಬಗ್ಗೆ ರಾಜ್ಯಸಭೆಯ ಅಧ್ಯಕ್ಷರು ನೋಡಿ ರಾಜ್ಯಸಭೆಯ ಅಧ್ಯಕ್ಷರು ಮತ್ತು ಲೋಕಸಭೆಯ ಸ್ಪೀಕರ್ ನಿರ್ಧಾರವನ್ನು ತೆಗೆದುಕೊಳ್ತಾರೆ ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ಹತ್ತನೇ ಶೆಡ್ಯೂಲ್ ಅಡಿಯಲ್ಲಿ ಅನರ್ಹಗೊಳಿಸುವ ಬಗ್ಗೆ ಯಾರು ಇಲ್ಲಿ ಅಧಿಕಾರವನ್ನು ಅಥವಾ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥವ್ರು ಯಾರು ಹತ್ತನೇ ಶೆಡ್ಯೂಲ್ನಲ್ಲಿ ಅನರ್ಹತೆಗೊಳಿಸುವ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥವರು ರಾಜ್ಯಸಭೆಯ ಅಧ್ಯಕ್ಷರು ಅಂದರೆ ಉಪರಾಷ್ಟ್ರಪತಿಗಳು ಲೋಕಸಭೆಯ ಸ್ಪೀಕರ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಟಾಪಿಕ್ ನಿಮಗೆ ಓಕೆ ಇದು ಅನರ್ಹತೆಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಮಾಹಿತಿಯಾಗಿದೆ ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ ದಿವ್ಯ ಕಲಾ ಮೇಳ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ದಿವ್ಯ ಕಲಾ ಮೇಳವನ್ನು ಅಕ್ಟೋಬರ್ ಆರರಿಂದ ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಯಾವ ಸ್ಥಳದಲ್ಲಿ ದಿವ್ಯ ಕಲಾ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಸರಿಯಾದಂಥ ಉತ್ತರ ಸಿಕಂದರಾಬಾದ್ ಎಲ್ಲಿ ಕಂಡುಬರುತ್ತದೆ ಹೈದರಾಬಾದ್ನಲ್ಲಿ ಕಂಡುಬರ್ತಕ್ಕಂಥ ಸಿಕಂದರಾಬಾದ್ನಲ್ಲಿ ದಿವ್ಯ ಕಲಾಮೇಳವನ್ನು ಆಯೋಜನೆ ಮಾಡಲಾಗಿದೆ ನಾವು ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ಇದನ್ನು ಕೂಡ ಪಿ ಎ ಬಿ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು ಸೊ ದಿವ್ಯ ಕಲಾಮೇಳ ಇದು ಕೂಡ ಎಕ್ಸಾಮ್ ಇಂಪಾರ್ಟೆಂಟ್ ಆಗುತ್ತೆ ಏನಿದು ದಿವ್ಯ ಕಲಾಮೇಳ ಹಾಗಾದರೆ ನೋಡಿ ದಿವ್ಯ ಕಲಾಮೇಳ ಅಂತ ಅಂದರೆ ಮುಖ್ಯವಾಗಿ ಭಾರತದಾದ್ಯಂತ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಹನ್ನೆರಡು ರ ಹನ್ನೆರಡು ನಗರಗಳಾದ್ಯಂತ ನಡೆಯುತ್ತದೆ ಸೊ ಈ ದಿವ್ಯ ಕಲಾಮೇಳ ಎರಡು ಸಾವಿರದ ಇಪ್ಪತ್ತ್ಮೂರು ನಡೀತಾ ಇದೆಯಲ್ಲ ಇದು ಎಂಟನೇ ಆವೃತ್ತಿಯದ್ದಾಗಿದೆ ನೋಡಿ ಎಂಟನೇ ಆವೃತ್ತಿಯದ್ದಾಗಿದೆ ಇದುವರೆಗೂ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ದಿವ್ಯ ಕಲಾಮೇಳ ನಡೆದಿಲ್ಲ ಇದು ನಿಮಗೆ ನೆನಪಿರಲಿ ಕರ್ನಾಟಕದಲ್ಲಿ ಯಾವಾಗಲೂ ಕೂ ಯಾವತ್ತೂ ಕೂಡ ನಡೆದಿಲ್ಲ ಸೊ ಎಂಟನೇ ಆವೃತ್ತಿಯಾಗಿದೆ ಎಂಟನೇ ಬಾರಿ ಕೂಡ ನಮ್ಮ ಕರ್ನಾಟಕದಲ್ಲಿ ನಡೆದಿಲ್ಲ ಹಾಗಾದರೆ ಈ ದಿವ್ಯ ಕಲಾಮೇಳ ಅಂದ್ರೇನು ಅಂತಂದರೆ ನೋಡಿ ಇಲ್ಲಿ ನೂರು ಅಂಗವಿಕಲರ ಒಂದು ಕುಶಲಕರ್ಮಿಗಳು ಮತ್ತು ಉದ್ಯಮಿಗಳು ಉತ್ಪನ್ನವನ್ನು ಪ್ರದರ್ಶನ ಮಾಡ್ತಾರೆ ಅಂದರೆ ನೂರು ಅಂತಂದರೆ ಇಲ್ಲಿ ಅಂಗವಿಕಲರೇನಿದ್ದಾರೆ ಅವರು ಉತ್ಪಾದನೆ ಮಾಡಿರ್ತಕ್ಕಂಥ ಗೃಹಾಲಂಕಾರ ವಸ್ತುಗಳಾಗಿರ್ಬೋದು ಜೀವನ ಶೈಲಿ ಬಟ್ಟೆಗಳಾಗಿರ್ಬೋದು ಸ್ಟೇಷನರಿ ಆಗಿರ್ಬೋದು ಪರಿಸರ ಸ್ನೇಹಿ ಉತ್ಪನ್ನಗಳಾಗಿರ್ಬೋದು ಪ್ಯಾಕೇಜ್ ಮಾಡಿದ ಆಹಾರ ಉಡುಗೊರೆ ಆಭರಣ ಇತ್ಯಾದಿಗಳನ್ನು ಈ ಕಲಾಮೇಳದಲ್ಲಿ ಅವರು ಪ್ರದರ್ಶನಕ್ಕೆ ಇಡುತ್ತಾರೆ ಓಕೆ ಸೊ ಈಗ ದಿವ್ಯ ಕಲಾಮೇಳ ಏನು ಅಂತ ನಿಮಗೆ ಗೊತ್ತಾಯಿತು ಇದು ವಿಕಲಾಂಗ ವ್ಯಕ್ತಿಗಳಿಗೆ ಸೇರಿರ್ತಕ್ಕಂಥ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಕಲಾಮೇಳ ಎಂಬುದು ನಿಮ್ಮ ಮೈಂಡಲ್ಲಿ ಮನದಟ್ಟಾಗಿರಲಿ ನೋಡಿ ವಿಕಲಾಂಗ ವ್ಯಕ್ತಿಗಳ ಸಬಲೀಕರಣ ಇಲಾಖೆಯು ಅಂದರೆ ದಿವ್ಯಾಂಗ ಜನ ಹೈದರಾಬಾದ್ನ ಸಿಕಂದರಾಬಾದ್ನಲ್ಲಿ ದೇಶಾದ್ಯಂತ ದಿವ್ಯಾಂಗ ಉದ್ಯಮಿಗಳು ಅಥವಾ ಕುಶಲಕರ್ಮಿಗಳ ಉತ್ಪನ್ನಗಳು ಮತ್ತು ಕರಕುಶಲತೆಯನ್ನು ಪ್ರದರ್ಶಿಸಲು ದಿವ್ಯ ಕಲಾಮೇಳವನ್ನು ಆಯೋಜಿಸಲು ನಿರ್ಧರಿಸಿದೆ ಯಾವಾಗಿನಿಂದ ಯಾವಾಗವರೆಗೂ ಅಕ್ಟೋಬರ್ ಆರರಿಂದ ಹದಿನೈದರವರೆಗೂ ಹಾಗಾದರೆ ಇಲ್ಲಿ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ದರು ಅಥವಾ ಉದ್ಘಾಟಕರು ಯಾರು ಅಂತ ಕೇಳಿದ್ರೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ನೋಡಿ ಪ್ರಸ್ತುತ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾಗಿರತಕ್ಕಂಥ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಸೊ ಅದು ಎಂಟನೇ ಆವೃತ್ತಿಯ ದಿವ್ಯ ಕಲಾ ಮೇಳ ಎಷ್ಟನೇ ಆವೃತ್ತಿ ಅಂತ ಕೇಳಿದರೆ ಎಂಟನೇ ಆವೃತ್ತಿಯದ್ದು ಓಕೆ ಸೊ ಎಂಟನೇ ಬಾರಿಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ಒಂದು ಬಾರಿ ನಡೆದಿಲ್ಲ ದಿವ್ಯ ಕಲಾ ಮೇಳ ಸಿಕಂದರಾಬಾದ್ ಹೈದರಾಬಾದ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಪ್ರಾರಂಭವಾಗುವ ಈ ಸರಣಿಯಲ್ಲಿ ಎಂಟನೇ ಕಾರ್ಯಕ್ರಮವಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಿಂದಲೂ ಕೂಡ ಆರಂಭವಾಗಿದೆ ಈವೆಂಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಹನ್ನೆರಡು ನಗರಗಳಲ್ಲಿ ಟೋಟಲಾಗಿ ನಡೀತಾ ಇದೆ ಅದರ ಅಂಗವಾಗಿ ಇಲ್ಲಿ ಮುಖ್ಯವಾಗಿ ನೂರು ಅಂಗವಿಕಲ ಕುಶಲಕರ್ಮಿಗಳು ಮತ್ತು ಉದ್ಯಮಿಗಳು ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತಾರೆ ಇಲ್ಲಿ ಹಾಗಾದರೆ ವಿಕಲಚೇತನರ ಸಬಲೀಕರಣ ಇಲಾಖೆಯು ಯಾವ ಉದ್ದೇಶಕ್ಕಾಗಿ ದಿವ್ಯ ಕಲಾ ಮೇಳವನ್ನು ಆಯೋಜನೆ ಮಾಡುತ್ತದೆ ನೋಡಿ ದಿವ್ಯ ಕಲಾ ಮೇಳದ ಒಂದು ಉದ್ದೇಶವೇನು ಅಂತ ಕೇಳಿದ್ರೆ ನಿಯಮಿತವಾಗಿ ಅಂಗವಿಕಲ ಉದ್ಯಮಿಗಳು ಅಥವಾ ಕುಶಲಕರ್ಮಿಗಳು ಅಂದರೆ ಅಂಗವಿಕಲ ಕುಶಲಕರ್ಮಿಗಳು ತಮ್ಮ ಉತ್ಪನ್ನಗಳು ಮತ್ತು ಕರಕುಶಲತೆಯನ್ನು ಪ್ರದರ್ಶಿಸುವ ಮೂಲಕ ಅಂಗವಿಕಲರ ಆರ್ಥಿಕ ಸಬಲೀಕರಣಕ್ಕಾಗಿ ಸಬಲೀಕರಣ ಇಲಾಖೆ ಒಂದು ಪ್ರಮುಖ ಒಂದು ಕಾರ್ಯಕ್ರಮವನ್ನು ದೇಶಾದ್ಯಂತ ಆಚರಣೆ ಮಾಡುತ್ತದೆ ನೆಕ್ಸ್ಟ್ ನಾವು ನಾಲ್ಕನೇ ಕ್ವಶನ್ ಏನಿದೆ ಅಂತ ನೋಡೋಣ ಇದೀಗ ನೋಡಿ ಡಾಕ್ಟರ್ ಜೋಯಿತಾ ಗುಪ್ತಾ ಕೆಳಗಿನ ಯಾವ ಕ್ಷೇತ್ರದಲ್ಲಿನ ಒಂದು ಪ್ರಮುಖ ಸಾಧನೆಗಾಗಿ ಡಚ್ ನೋಬೆಲ್ ಎಂದೇ ಖ್ಯಾತವಾದ ಸ್ಪಿನೋಜಾ ಪ್ರಶಸ್ತಿ ನೋಡಿ ಸ್ಪಿನೋಜಾ ಪ್ರಶಸ್ತಿಯನ್ನು ಪಡೆದರು ಸೊ ಸ್ಪಿನೋಜಾ ಪ್ರಶಸ್ತಿ ಸ್ನೇಹಿತರೆ ಡಚ್ ಡಚ್ನ ನೋಬೆಲ್ ಅಂತ ಕರಿತೇವೆ ಇದನ್ನು ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಡಚ್ ನೋಬೆಲ್ ಅಂತ ಕರಿತೇವೆ ಇದನ್ನು ಸೊ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೂಡ ನಾವು ನೋಡೋಣ ಸೊ ಯಾರು ಪಡೆದಿದ್ದಾರೆ ಯಾವ ಉದ್ದೇಶಕ್ಕಾಗಿ ಪಡೆದಿದ್ದಾರೆ ಅಂತ ಕೇಳಿದರೆ ಆಪ್ಷನ್ ನಂಬರ್ ಟು ಸರಿಯಾಗಿದೆ ಹವಾಮಾನ ಬದಲಾವಣೆಯ ಕೆಲಸಕ್ಕಾಗಿ ಹಾಗಾದರೆ ನೀವು ಇಲ್ಲಿ ಗಮನಿಸಬಹುದು ಸ್ಪಿನೋಜ ಪ್ರಶಸ್ತಿ ಕೆಳಗಿನ ಯಾವ ಒಂದು ವಲಯಕ್ಕೆ ನೀಡತಕ್ಕಂಥ ಪ್ರಮುಖ ಪ್ರಶಸ್ತಿ ಅಂತ ಕೇಳ್ತಾರೆ ನಿಮಗೆ ಯಾವ ವಲಯ ಪರಿಸರ ಮತ್ತು ಹವಾಮಾನ ಬದಲಾವಣೆ ಕೆಲಸ ಇದು ಇಂಪಾರ್ಟೆಂಟ್ ಆಗುತ್ತೆ ಯಾವುದಕ್ಕಾಗಿ ಪರಿಸರ ಅಥವಾ ಹವಾಮಾನ ಬದಲಾವಣೆಯ ಕೆಲಸಕ್ಕಾಗಿ ಪ್ರತಿ ವರ್ಷ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಹಾಗಾದರೆ ಈ ಸ್ಪಿನೋಜ ಪ್ರಶಸ್ತಿಯನ್ನು ಯಾವ ಒಂದು ದೇಶ ನೀಡುತ್ತದೆ ಅಂತ ಕೇಳಿದ್ರೆ ಡಚ್ ಅಂದರೆ ನೆದರ್ಲ್ಯಾಂಡ್ ನೆದರ್ಲ್ಯಾಂಡ್ ಅಂತ ಹೇಳ್ತೀವಿ ನೆದರ್ಲ್ಯಾಂಡ್ ದೇಶ ಈ ಒಂದು ಪ್ರಶಸ್ತಿಯನ್ನು ನೀಡುತ್ತದೆ ಸೊ ಇದರ ಬಗ್ಗೆ ನಾವು ಡೀಟೇಲ್ಸ್ ಏನಿದೆ ಅಂತ ನೋಡೋಣ ನೋಡಿ ಪ್ರೊಫೆಸರ್ ಆಗಿರತಕ್ಕಂಥ ಡಾಕ್ಟರ್ ಜೋಯಿತಾ ಗುಪ್ತಾ ಸ್ಪಿನೋಜ ಫ್ರೈಸ್ ಇನ್ ಫೀಲ್ಡ್ ಆಫ್ ಕ್ಲೈಮೇಟ್ ಚೇಂಜ್ ಸೊ ಹವಾಮಾನ ಬದಲಾವಣೆ ಈ ವಿಭಾಗದಲ್ಲಿ ಅವರು ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಯಾವ ವಿಭಾಗ ಅಂತ ತಿಳ್ಕೊಳ್ಳಿ ಮತ್ತು ಯಾವ ದೇಶ ನೀಡುತ್ತದೆ ಯಾವ ಒಂದು ವಲಯಕ್ಕೆ ನೀಡುತ್ತದೆ ಇದು ಮೋಸ್ಟ್ಲಿ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ನೋಡಿ ಅಮ್ಸ್ಟರ್ ಡ್ಯಾಮ್ ವಿಶ್ವವಿದ್ಯಾಲಯದಲ್ಲಿ ಜಾಗತಿಕ ದಕ್ಷಿಣದಲ್ಲಿ ಪರಿಸರ ಮತ್ತು ಅಭಿವೃದ್ಧಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಜೋಯಿತಾ ಗುಪ್ತಾ ಅವರು ಹವಾಮಾನ ಬದಲಾವಣೆಯ ಕುರಿತಾದ ಅವರ ಕೆಲಸಕ್ಕಾಗಿ ನೆದರ್ಲ್ಯಾಂಡ್ನ ಡಚ್ ನೋವೆಲ್ ಪ್ರಶಸ್ತಿ ಎಂದು ಕರೆಯಲ್ಪಡುವ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರತಿಷ್ಠಿತ ಸ್ಪಿನೋಜಾ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನಾವೀಗ ಈ ಒಂದು ಸ್ಪಿನೋಜಾ ಪ್ರಶಸ್ತಿ ಅಂದ್ರೇನು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ವಾರ್ಷಿಕವಾಗಿ ನೀಡಲಾಗುವ ಸ್ಪಿನೋಜಾ ಪ್ರಶಸ್ತಿಯು ಡಚ್ ವಿಜ್ಞಾನದಲ್ಲಿ ಅತ್ಯುನ್ನತ ವ್ಯತ್ಯಾಸವಾಗಿದೆ ಸ್ಪಿನೋಜಾ ಪ್ರಶಸ್ತಿಯನ್ನು ಯಾವ ರಾಷ್ಟ್ರವು ಒದಗಿಸುತ್ತದೆ ನೆದರ್ಲ್ಯಾಂಡ್ ಓಕೆ ನಾವೀಗ ಐದನೇ ಕ್ವಶನ್ ನೋಡೋಣ ಇನ್ನು ಐದನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ನಲ್ಲಿ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯವನ್ನು ಯಾವ ರಾಜ್ಯದಲ್ಲಿ ಕೇಂದ್ರ ಕ್ಯಾಬಿನೆಟ್ ಅನುಮೋದಿಸಿದೆ ನೋಡಿ ಸ್ಥಾಪನೆ ಮಾಡಲು ಅನುಮೋದಿಸಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ತೆಲಂಗಾಣ ತೆಲಂಗಾಣದಲ್ಲಿ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತಾ ಇದೆ ಹಾಗಾದರೆ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ ಇದರ ಬಗ್ಗೆ ನಿಮಗೆ ಗೊತ್ತಿರಬೇಕು ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ ಕೇಳಿದರೆ ಎರಡು ಸಾವಿರದ ಒಂಬತ್ತರಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ ಜಾರಿಗೆ ಬಂದಿದೆ ಹಾಗಾದರೆ ಇದರಡಿ ಈಗ ಮುಖ್ಯವಾಗಿ ಮೂರು ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಲಾಗಿದೆ ಅಂದರೆ ನೋಡಿ ಗಮನಿಸಿಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಕಾಯ್ದೆ ಎರಡು ಸಾವಿರದ ಒಂಬತ್ತರಲ್ಲಿ ಜಾರಿಗೆ ಬಂದಿದೆ ಇದರ ಅಂಡರಲ್ಲಿ ಭಾರತದಾದ್ಯಂತ ನಲವತ್ತೈದು ವಿಶ್ವವಿದ್ಯಾಲಯಗಳನ್ನು ತೆರೆಯಲಾಗಿದೆ ಓಕೆ ಪ್ರಸ್ತುತ ಭಾರತದಲ್ಲಿ ನಲವತ್ತೈದು ವಿಶ್ವವಿದ್ಯಾಲಯಗಳಿದ್ದಾವೆ ಸೊ ಈ ವಿಶ್ವವಿದ್ಯಾಲಯಗಳಲ್ಲಿ ಮೂರು ಓಕೆ ಪ್ರಸ್ತುತ ಈಗ ಕೆ ತೆಲಂಗಾಣದ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಸೇರಿದಂತೆ ಮೂರು ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಲಾಗಿದೆ ಹಾಗಾದರೆ ಇನ್ನು ಎರಡು ಯಾವ್ಯಾವು ಅಂತ ಕೇಳಿದರೆ ನೋಡಿ ಒಂದನೇದಾಗಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ನೋಡಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಎಲ್ಲಿದೆ ಅಮರಕಂಟಕ ಅಮರಕಂಟಕದಲ್ಲಿದೆ ಅಮರಕಂಟಕದಲ್ಲಿದೆ ಸೊ ಎರಡನೇದು ಎರಡನೇದು ಆಂಧ್ರ ಪ್ರದೇಶ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಆಂಧ್ರ ಪ್ರದೇಶ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಇದು ಎಲ್ಲಿದೆ ವಿಜಯನಗರದಲ್ಲಿದೆ ವಿಜಯನಗರ ಆಂಧ್ರ ಪ್ರದೇಶದ ವಿಜಯ ನಗರದಲ್ಲಿದೆ ಹೀಗೆ ಕ ಭಾರತದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಕಾಯ್ದೆಯ ಪ್ರಕಾರ ಇಂದಿರಾ ಗಾಂಧಿ ಬುಡಕಟ್ಟು ವಿಶ್ವವಿದ್ಯಾಲಯ ಆಂಧ್ರ ಪ್ರದೇಶ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಪ್ರಸ್ತುತ ಮೂರನೇದಾಗಿ ಸಮ್ಮಕ್ಕ ಸಾರಕ್ಕ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ತೆಲಂಗಾಣ ನೋಡಿ ಇಲ್ಲಿ ತೆಲಂಗಾಣದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯದ ಮುಂದೆ ಸಮ್ಮಕ್ಕ ಸಮ್ಮಕ್ಕ ಸಾರಕ್ಕ ಅಂತ ಹೆಸರಿಟ್ಟಿದ್ದಾರೆ ಸೊ ಇದರ ಬಗ್ಗೆ ನಾವು ತಿಳ್ಕೋಣ ಪ್ರಸ್ತುತ ದೇಶದಲ್ಲಿ ನಲವತ್ತೈದು ಕೇಂದ್ರೀಯ ವಿಶ್ವವಿದ್ಯಾಲಯಗಳಿದ್ದಾವೆ ನೋಡಿ ಕ್ಯಾಬಿನೆಟ್ ಅಪ್ರೂವ್ಸ್ ದ ಸೆಟ್ಟಿಂಗ್ ಅಪ್ ನೋಡಿ ಸೆಟ್ಟಿಂಗ್ ಆಫ್ ಸಮ್ಮಕ್ಕ ಸಾರಕ್ಕ ಸೆಂಟ್ರಲ್ ಟ್ರಿಬ್ಯುನಲ್ ಯೂನಿವರ್ಸಿಟಿ ಟ್ರೈಬಲ್ ಸಾರಿ ಟ್ರೈಬಲ್ ಯೂನಿವರ್ಸಿಟಿ ಇನ್ನು ತೆಲಂಗಾಣ ನೋಡಿ ಇಲ್ಲಿ ಮುಖ್ಯವಾಗಿ ಇದಕ್ಕೆ ಸಮ್ಮಕ್ಕ ಸಾರಕ್ಕ ಅಂತ ಹೆಸರನ್ನು ಕೊಟ್ಟಿದ್ದಾರೆ ಇದು ಇಂಪಾರ್ಟೆಂಟ್ ಆಗುತ್ತೆ ತೆಲಂಗಾಣದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ದೇಶದ ಮೂರನೇ ಮೂರನೇ ಓಕೆ ದೇಶದ ಮೂರನೇ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯದ ಹೆಸರೇನು ಅಂತ ಕೇಳಿದರೆ ಸಮ್ಮಕ್ಕ ಸಾರಕ್ಕ ಸೆಂಟ್ರಲ್ ಟ್ರೈಬಲ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ ಇದನ್ನು ನಾವೀಗ ಡೀಟೇಲ್ಸನ್ನು ನೋಡೋಣ ಸಂಪೂರ್ಣವಾಗಿ ಓಕೆ ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ತೆಲಂಗಾಣದಲ್ಲಿ ಸಮ್ಮಕ್ಕ ಸಾರಕ್ಕ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಸ್ಥಾಪನೆಗಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ ಎರಡು ಸಾವಿರದ ಒಂಬತ್ತು ನೋಡಿ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ ಯಾವಾಗ ಜಾರಿಗೆ ಬಂದಿದೆ ಎರಡು ಸಾವಿರದ ಒಂಬತ್ತಿಗೆ ತಿದ್ದುಪಡಿಯನ್ನು ತಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಕೇಂದ್ರೀಯ ವಿಶ್ವವಿದ್ಯಾಲಯ ಕಾಯ್ದೆಯ ಅಂಡರಲ್ಲಿ ಕೇಂದ್ರ ಸಚಿವ ಸಂಪುಟ ತೆಲಂಗಾಣದಲ್ಲಿ ಸಮ್ಮಕ್ಕ ಸಾರಕ್ಕ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದೆ ಈ ವಿಶ್ವವಿದ್ಯಾಲಯವನ್ನು ತೆಲಂಗಾಣದ ನೋಡಿ ಮುಲುಗು ಜಿಲ್ಲೆ ತೆಲಂಗಾಣದ ಮುಲುಗು ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ ನಾವೀಗ ಭಾರತದಲ್ಲಿ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯಗಳು ಇದರ ಬಗ್ಗೆ ನೋಡೋದಾದರೆ ದೇಶದ ಬುಡಕಟ್ಟು ಜನಸಂಖ್ಯೆಗೆ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸೌಲಭ್ಯಗಳನ್ನು ಒದಗಿಸಲು ಕೇಂದ್ರ ಸರ್ಕಾರವು ಈ ಹಿಂದೆ ಎರಡು ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದೆ ಒಂದನೇದಾಗಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಅಮರಕಂಟಕ್ಕಲ್ಲಿದೆ ಎರಡನೇದಾಗಿ ಆಂಧ್ರ ಪ್ರದೇಶ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ವಿಜಯನಗರದಲ್ಲಿದೆ ಈಗ ಮೂರನೇದಾಗಿ ಪ್ರಸ್ತುತ ಸಮ್ಮಕ್ಕ ಸರಕ್ಕ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಪ್ರಸ್ತುತ ದೇಶದಲ್ಲಿ ನಲವತ್ತೈದು ಕೇಂದ್ರೀಯ ವಿಶ್ವವಿದ್ಯಾಲಯಗಳಿದ್ದಾವೆ ಓಕೆ ಸೊ ನೆಕ್ಸ್ಟ್ ಇದು ಮೂರನೇದು ಇದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ಓಕೆ ನೆಕ್ಸ್ಟ್ ನಾವು ಆರನೇ ಕ್ವೆಶನ್ ಏನಿದೆ ಅಂತ ನೋಡೋಣ ನೋಡಿ ಟ್ರೈ ಸರ್ವಿಸ್ ಕಮಾಂಡರ್ಸ್ ಕಾನ್ಫರೆನ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರು ನೋಡಿ ಟ್ರೈ ಅಂತ ಹೇಳ್ತೀವಿ ಇದನ್ನ ಓಕೆ ಟ್ರೈ ಟ್ರೈ ಸರ್ವಿಸ್ ಕಮಾಂಡರ್ಸ್ ಕಾನ್ಫರೆನ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿದೆ ಸರಿಯಾದಂಥ ಉತ್ತರ ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ ಪಿ ಎ ಬಿ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ವೆಸ್ಟರ್ನ್ ಗ್ರೂಪಿಂಗ್ ಅಂತ ಹೇಳ್ತೀವಿ ನೋಡಿ ವೆಸ್ಟರ್ನ್ ಏರ್ ಕಮಾಂಡ್ನಲ್ಲಿ ನಡೆಸಲಾಗಿದೆ ಹಾಗಾದರೆ ವಾಯುಪಡೆ ಇದಕ್ಕೆ ಸಂಬಂಧಪಟ್ಟಿದೆ ಓಕೆ ಏರ್ ಫೋರ್ಸ್ ಹಾಗಾದರೆ ಏರ್ ಫೋರ್ಸ್ನ ವೆಸ್ಟರ್ನ್ ಕಮಾಂಡ್ ವೆಸ್ಟರ್ನ್ ಏರ್ ಕಮಾಂಡ್ ಎಲ್ಲಿದೆ ಅಂತ ಕೇಳಿದರೆ ದೆಹಲಿಯಲ್ಲಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ದೆಹಲಿಯಲ್ಲಿ ವೆಸ್ಟರ್ನ್ ಏರ್ ಕಮಾಂಡ್ ಇದೆ ಸೊ ಇಲ್ಲಿ ಟ್ರೈ ಸರ್ವಿಸಸ್ ಕಮಾಂಡರ್ಸ್ ಕಾನ್ಫರೆನ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರು ನಡೆಸಲಾಗಿದೆ ಇದರ ಬಗ್ಗೆ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ಡೀಟೇಲ್ಸನ್ನು ನೋಡೋಣ ನೋಡಿ ನಡೆದಿತ್ತು ಹಾಗಾದರೆ ಹಾಗಾದರೆ ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂಥವ್ರು ಯಾರು ಅಂತ ಕೇಳಿದರೆ ಪ್ರಸ್ತುತ ವಾಯುಪಡೆಯ ಮುಖ್ಯಸ್ಥ ಕರೆಂಟ್ ಅಫೇರ್ಸ್ ಇದು ಪ್ರಸ್ತುತ ವಾಯುಪಡೆಯ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಸೊ ಅನಿಲ್ ಚೌಹಾಣ್ ಪ್ರಸ್ತುತ ಸಿ ಡಿ ಎಸ್ಸು ಕೂಡ ಅದು ಇದು ಕೂಡ ಎಕ್ಸಾಮ್ಗೆ ನೆನ್ಪಿಟ್ಕೊಳ್ಳಿ ವಾಯುಪಡೆಯ ಪ್ರಸ್ತುತ ಮುಖ್ಯಸ್ಥರಾಗಿರತಕ್ಕಂಥ ಅನಿಲ್ ಚೌಹಾಣ್ ಏನಿದ್ದಾರೆ ಅವರು ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರು ಅಂದರೆ ಸಿ ಡಿ ಎಸ್ ಅಂತ ಹೇಳ್ತೀವಿ ಓಕೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅದರ ಒಂದು ಮುಖ್ಯಸ್ಥರು ಕೂಡ ಇವಾಗ ಅವರು ಅನಿಲ್ ಚೌಹಾಣ್ ಅವರು ಪ್ರಸ್ತುತ ನಾವೀಗ ಭಾರತೀಯ ಸೇನಾಪಡೆಗಳ ಕಮಾಂಡ್ ಮುಖ್ಯಸ್ಥಗಳು ನೋಡೋದಾದರೆ ಪ್ರಸ್ತುತ ಭಾರತೀಯ ಸೇನಾಪಡೆಗಳು ಒಟ್ಟು ಹದಿನೇಳು ಕಮಾಂಡ್ಗಳನ್ನು ಹೊಂದಿದೆ ನೋಡಿ ಹದಿನೇಳು ಕಮಾಂಡ್ಗಳನ್ನು ಹೊಂದಿದೆ ಅದರಲ್ಲಿ ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆ ತಲಾ ಏಳು ಕಮಾಂಡ್ಗಳನ್ನು ಹೊಂದಿದ್ರೆ ಭಾರತೀಯ ನೌಕಾಪಡೆ ಮೂರು ಕಮಾಂಡ್ಗಳನ್ನು ಹೊಂದಿದೆ ಕೋಸ್ಟ್ ಗಾರ್ಡ್ ಐದು ಪ್ರಾದೇಶಿಕ ಪ್ರಧಾನ ಕಚೇರಿಗಳನ್ನು ಹೊಂದಿರತಕ್ಕಂಥದ್ದು ಈಗ ಪ್ರಸ್ತುತ ನಾವು ಭಾರತೀಯ ವಾಯುಪಡೆಯ ಕಮಾಂಡ್ಗಳನ್ನು ನೋಡೋದಾದರೆ ವೆಸ್ಟರ್ನ್ ಏರ್ ಕಮಾಂಡ್ ದೆಹಲಿಯಲ್ಲಿದೆ ಇಲ್ಲೇ ಸೊ ಈ ಒಂದು ಟ್ರೈ ನಡೆದಿರತಕ್ಕಂಥದ್ದು ಇನ್ನು ಸೆಂಟ್ರಲ್ ಏರ್ ಕಮಾಂಡಲ್ಲಿದೆ ಅಲಹಾಬಾದ್ನಲ್ಲಿದೆ ಈ ಒಂದು ಭಾರತೀಯ ವಾಯುಪಡೆಯ ತರಬೇತಿ ಕಮಾಂಡ್ ಎಲ್ಲಿದೆ ಅಂತ ಕೇಳಿದರೆ ಬೆಂಗಳೂರಿನಲ್ಲಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ವಾಯುಪಡೆಯ ತರಬೇತಿ ಕಮಾಂಡ್ ಬೆಂಗಳೂರಿನಲ್ಲಿದೆ ಸೊ ಇದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯಾಗಿದೆ ನೆಕ್ಸ್ಟ್ ನಾವು ಏಳನೇ ಕ್ವಶನ್ ನೋಡೋಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೆಳಗಿನ ಯಾವ ಕಂಪನಿಯು ನ್ಯಾನೋ ಪಿ ಟಿ ಎ ಅನ್ನು ಅಭಿವೃದ್ಧಿಪಡಿಸಿದೆ ನೋಡಿ ನ್ಯಾನೋ ಪಿ ಟಿ ಎ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಫೋರ್ ಎ ಮತ್ತು ಬಿ ಎಂ ಆರ್ ಸಿ ಐ ಐ ಎಸ್ ಎಸ್ ಸಿಂಥ ಎಮ್ ಅಂದರೆ ಇಲ್ಲಿ ಐ ಎ ಎಸ್ ಎಸ್ ಸಿ ಮತ್ತು ಎಮ್ ಆರ್ ಸಿ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ ಇದು ಓಕೆ ಆ ಕಾರಣಕ್ಕಾಗಿ ಇದು ಯಾವುದೇ ಒಂದು ಮಾಹಿತಿ ಇದ್ದರೂ ಕೂಡ ಏನು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಮತ್ತು ಇನ್ನೊಂದು ಅಂತಂದರೆ ಮೆಟೀರಿಯಲ್ಸ್ ರಿಸರ್ಚ್ ಸೆಂಟರ್ ಎಮ್ ಆರ್ ಸಿ ಎಮ್ ಆರ್ ಸಿ ಮತ್ತು ಐ ಎ ಎಸ್ ಎಸ್ ಸಿ ಬೆಂಗಳೂರು ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ನ್ಯಾನೋ ಪಿ ಟಿ ಎಯನ್ನು ಅಭಿವೃದ್ಧಿಪಡಿಸಿದೆ ಡೀಟೇಲ್ಸನ್ನು ನೋಡೋಣ ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಮೆಟೀರಿಯಲ್ಸ್ ರಿಸರ್ಚ್ ಸೆಂಟರ್ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಐ ಸಿ ಸಿ ವಿಜ್ಞಾನಿಗಳು ಹೊಸ ರೀತಿಯ ಕಿಣ್ವ ಮೈಮೆಟಿಕ್ ಅಂತ ಹೇಳ್ತೀವಿ ಅಂದರೆ ನ್ಯಾನೋ ಪಿ ಟಿ ಎಂಜೆಮ್ ಮೈಮೆಟಿಕ್ ನ್ಯಾನೋ ಪಿ ಟಿ ಎನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದು ಸೂರ್ಯನ ಬೆಳಕಿನಲ್ಲಿ ಕೈಗಾರಿಕಾ ತ್ಯಾಜ್ಯ ನೀರಿನಲ್ಲಿ ನೋಡಿ ಸೂರ್ಯನ ಬೆಳಕಿನಲ್ಲಿ ಕೈಗಾರಿಕಾ ತ್ಯಾಜ್ಯ ನೀರಿನಲ್ಲಿ ವಿಷಕಾರಿ ರಾಸಾಯನಿಕಗಳನ್ನು ಪರಿಣಾಮಕಾರಿಯಾಗಿ ಪತ್ತೆ ಹಚ್ಚುತ್ತದೆ ಸ್ವೀಕರಣಕ್ಕಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ ಇದರ ಪ್ರಮುಖ ಉಪಯೋಗಗಳನ್ನು ನಾವು ನೋಡೋದಾದರೆ ಈ ಒಂದು ಕಿಣುವವು ನಂತರ ತ್ಯಾಜ್ಯ ನೀರಿನಲ್ಲಿ ಇರುವ ಮಾಲಿನ್ಯಕಾರಕಗಳನ್ನು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಆಕ್ಸಿಡೀಕರಿಸುವ ಮೂಲಕ ನಾಶಪಡಿಸುತ್ತದೆ ಇದರಿಂದಾಗಿ ತ್ಯಾಜ್ಯ ನೀರಿನ ವಿಷತ್ವವನ್ನು ಕಡಿಮೆ ಮಾಡುತ್ತಾ ನೋಡಿ ತ್ಯಾಜ್ಯ ನೀರಿನಲ್ಲಿರತಕ್ಕಂಥ ವಿಷತ್ವ ವಿಷವನ್ನು ಕಡಿಮೆ ಮಾಡುತ್ತದೆ ಆ ಕಾರಣಕ್ಕಾಗಿ ಇದು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ನಾವೀಗ ಈ ಒಂದು ನ್ಯಾನೋ ವಸ್ತುಗಳ ಗಾತ್ರ ಎಷ್ಟಿರುತ್ತದೆ ಹಾಗಾದರೆ ನೋಡಿ ನ್ಯಾನೋ ವಸ್ತುಗಳ ಗಾತ್ರ ಒಂದು ಮೀಟರ್ಗೆ ಟೆನ್ ಪಾಯಿಂಟ್ ನೈನ್ ಅಂತ ಹೇಳ್ತೀವಿ ಟೆನ್ ಟು ದಿ ಪೋರ್ ನೈನ್ ಅಂತ ಹೇಳ್ತೀವಿ ಇದನ್ನು ಇನ್ನು ನ್ಯಾನೋ ತಂತ್ರಜ್ಞಾನವನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದರೆ ರಿಚರ್ಡ್ ಫೆನ್ಮನ್ ನ್ಯಾನೋ ತಂತ್ರಜ್ಞಾನವನ್ನು ಪರಿಚಯಿಸಿದವರು ರಿಚರ್ಡ್ ಫೆನ್ಮನ್ ಇದು ಅದರ ಸಂಪೂರ್ಣ ಮಾಹಿತಿಯಾಗಿದೆ ನೆಕ್ಸ್ಟ್ ನಾವು ಎಂಟನೇ ಕ್ವಶನ್ ಏನಿದೆ ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರರ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿದೆ ನೋಡಿ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಹಾಗಾದರೆ ಯಾರಿಗೆ ನೀಡಲಾಗಿದೆ ನೋಬೆಲ್ ಫೀಸ್ ಪ್ರೈಝ್ ಫೀಸ್ ಪ್ರೈಸ್ ಸರಿಯಾದಂಥ ಉತ್ತರ ಇರಾನ್ನ ನರ್ಗೆಸ್ ಮೊಹಮ್ಮದ್ದಿ ಅಂತ ಹೇಳ್ತೀವಿ ಇದಕ್ಕೆ ಸರಿಯಾದಂಥ ಉತ್ತರ ಹಾಗಾದರೆ ಇವರಿಗೆ ಯಾವ ಕಾರಣಕ್ಕಾಗಿ ಈ ಒಂದು ಪ್ರಶಸ್ತಿ ನೀಡಲಾಗಿದೆ ಅಂತ ಕೇಳಿದರೆ ಇರಾನ್ನಲ್ಲಿ ಇವರು ಈಗ ಹಿಜಾಬ್ ಆಗಿರ್ಬೋದು ಮಹಿಳೆಯರ ವಿರುದ್ಧ ಹಲವಾರು ದ ಒಂದು ದಬ್ಬಾಳಿಕೆ ನಡೀತಾ ಇದೆ ಸೊ ಇವರು ಏನು ಮಾಡ್ತಾರೆ ಅಂದರೆ ಇರಾನ್ನಲ್ಲಿ ಮಹಿಳೆಯರ ದಬ್ಬಾಳಿಕೆಯ ವಿರುದ್ಧದ ಹೋರಾಟಕ್ಕಾಗಿ ಇವರನ್ನು ಮೂವತ್ತು ವರ್ಷಗಳ ಕಾಲಿಗೆ ಜೈಲು ಶಿಕ್ಷೆ ವಿಧಿಸಲಾಗಿದೆ ಸೊ ಇವರಿಗೆ ಮಹಿಳೆಯರ ದಬ್ಬಾಳಿಕೆಯ ವಿರುದ್ಧದ ಇವರ ಪರಿಪೂರ್ಣ ಹೋರಾಟಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶಾಂತಿಗಾಗಿ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ ಸೊ ಇನ್ನು ಮುಖ್ಯವಾಗಿ ಶಾಂತಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದ ಎಷ್ಟನೇ ಇರಾನ್ ಮಹಿಳೆ ಅಂತ ಕೇಳಿದರೆ ಎರಡನೇ ಇರಾನ್ ಮಹಿಳೆಯಾಗಿದ್ದಾರೆ ಆಲ್ರೆಡಿ ಎರಡು ಸಾವಿರದ ಮೂರರಲ್ಲಿ ನೋಡಿ ಎರಡು ಸಾವಿರದ ಮೂರರಲ್ಲಿ ಸಿರನ್ ಎಬಾಡೆ ಅಂತ ಹೇಳ್ತೀವಿ ಸಿರನ್ ಓಕೆ ಸಿರಿನ್ ಅಂತೇಳಿ ಸಿರಿನ್ ಎಬಾಡೆ ಅಂತೇಳಿ ಎಬಾಡೆ ಸಿರಿನ್ ಎಬಾಡೆ ಎಂಬತಕ್ಕಂಥವ್ರು ಎರಡು ಸಾವಿರದ ಮೂರರಲ್ಲಿ ಇವರು ಕೂಡ ಇರಾನ್ನಲ್ಲಿ ಮಾನವ ಹಕ್ಕುಗಳ ಒಂದು ಹೋರಾಟಕ್ಕಾಗಿ ಒಂದು ಪ್ರಶಸ್ತಿಯನ್ನು ಪಡೆದಿರ್ತಾರೆ ಇವರು ಓಕೆ ಸೊ ಮುಖ್ಯವಾಗಿ ಇನ್ನು ಮುಂದೆ ಭಾರತದಲ್ಲಿ ಶಾಂತಿ ವಿಭಾಗದಲ್ಲಿ ಎಷ್ಟು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಕೇಳಿದರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮದರ್ ತೆರೇಸ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೈಲಾಸ್ ಸತ್ಯಾರತಿ ಹೀಗೆ ಶಾಂತಿಯಲ್ಲಿ ಭಾರತಕ್ಕೆ ಎರಡು ಪ್ರಶಸ್ತಿಗಳು ಬಂದಿರತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು ನಾವು ಡೀಟೇಲ್ಸನ್ನು ನೋಡೋಣ ಇಲ್ಲಿ ಆಪ್ಷನನ್ನು ಗಮನಿಸಿ ಇನ್ನು ಉಳಿದಂತೆ ಇರನ್ನ ಎರಿನ್ ಎಬಾಡೆ ಅಂತ ಹೇಳಿದ್ವಿ ಸೊ ಇವರು ಎರಡು ಸಾವಿರದ ಮೂರರಲ್ಲಿ ಪಡೆದುಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತೆರಡರ ಶಾಂತಿ ನೋಬೆಲ್ ಪ್ರಶಸ್ತಿಯನ್ನು ನೋಡಿ ಬೆಲರಾಸ್ನ ಅಲೆಸ್ಕಿ ಬಿಲಿಯಾಡ್ಸ್ಕಿ ಮೆಮೋರಿಯಲ್ ಮತ್ತು ರಷ್ಯಾದ ಮಾನವ ಹಕ್ಕುಗಳ ಸಂಸ್ಥೆ ಉಕ್ರೇನ್ನ ಸಂಸ್ಥೆ ಪಡೆದುಕೊಂಡಿದ್ದು ಇದ್ರ ಬಗ್ಗೆಯೂ ಕೂಡ ನಾನು ಮಾಹಿತಿ ಕೊಡ್ತೀನಿ ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಡೆದುಕೊಂಡಿದ್ದು ನೋಡಿ ನೋಬೆಲ್ ಪೀಸ್ ಪ್ರೈಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೊ ಜೈಲಡ್ ನೋಡಿ ಜೈಲಡ್ ಇರಾನಿಯನ್ ವುಮೆನ್ಸ್ ರೈಟ್ಸ್ ಕಮಿಷನರ್ ಪ್ರಸ್ತುತ ನೋಡಿ ಇಮ ವುಮೆನ್ ರೈಟ್ಸ್ನ ಪ್ರಸ್ತುತ ಕಮಿಷನರ್ ಕೂಡ ಅವರು ಸೊ ನರ್ಗೀಸ್ ದಿ ಅಂತ ಹೇಳ್ತೀವಿ ಸೊ ಮಹಿಳೆಯವರು ಮಹಿಳೆ ಓಕೆ ನರ್ಗೀಸ್ ದಿ ಮಹಿಳೆ ಸೊ ಇವರಿಗೆ ಈ ವರ್ಷದ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ನೀವು ಇಲ್ಲಿ ಗಮನಿಸಬಹುದು ಸ್ವಿಡೆಸ್ ಸ್ಟಾಕ್ ಓಮ್ ಇರಾನ್ನ ಮಾನವ ಹಕ್ಕುಗಳ ಕಾರ್ಯಕರ್ತೆಯಾಗಿರತಕ್ಕಂಥ ನೆರಗೀಸ್ ಮೊಹಮ್ಮದ್ದಿ ಅವರಿಗೆ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಅಕಾಡೆಮಿಯ ಪ್ರಕಾರ ಇವರು ಇರಾನ್ನಲ್ಲಿ ಮಹಿಳೆಯರ ದಬ್ಬಾಳಿಕೆ ವಿರುದ್ಧದ ಹೋರಾಟಕ್ಕಾಗಿ ಮತ್ತು ಎಲ್ಲರಿಗೂ ಮಾನವ ಹಕ್ಕುಗಳು ಮತ್ತು ಸ್ವತಂತ್ರವನ್ನು ಉತ್ತೇಜಿಸುವ ಹೋರಾಟಕ್ಕಾಗಿ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಈ ಪ್ರಶಸ್ತಿಯನ್ನು ಆಕೆಗೆ ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಾರ್ವೆಯ ಓಸ್ಟ್ಲೋದಲ್ಲಿ ಹನ್ನೊಂದು ಮಿಲಿಯನ್ ಸ್ವಿಡಿಶ್ ಕ್ರೋನರ್ ಬಹುಮಾನವನ್ನು ಪಡೆಯಲಿದ್ದಾರೆ ಸೊ ನಾವು ನೋಬೆಲ್ ಪ್ರಶಸ್ತಿ ವಿಜೇತರ ಬಗ್ಗೆ ನೋಡೋಣ ನಾವೀಗ ಐವತ್ತೊಂದು ವರ್ಷದ ನರ್ಗೇಸ್ ಮೊಹಮ್ಮದ್ದಿ ಇರಾನ್ನ ಬರಹಗಾರರು ಮಾನವ ಹಕ್ಕುಗಳ ಕಾರ್ಯಕರ್ತರು ಮತ್ತು ಡಿಫೆಂಡರ್ಸ್ ಆಫ್ ಹ್ಯೂಮನ್ ರೈಟ್ಸ್ ಸೆಂಟರ್ ಡಿ ಎಚ್ ಸಿನ ಉಪ ನಿರ್ದೇಶಕರಾಗಿದ್ದಾರೆ ಅವರು ಪ್ರಸ್ತುತ ಅವರು ಟೆಹರಾನ್ನ ಎವೆನ್ ಜೈಲಿನಲ್ಲಿದ್ದಾರೆ ಸೊ ಅವರು ಪ್ರಸ್ತುತ ಅವರಿಗೆ ಇರಾನ್ ಸರ್ಕಾರ ಹನ್ನೆರಡು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಸೊ ಅಷ್ಟೇ ಅಲ್ಲದೆ ಅವರು ನೋಡಿ ಈ ಕಠಿಣ ಇರಾನ್ ಸರ್ಕಾರವು ಅವಳನ್ನು ಹದಿಮೂರು ಬಾರಿ ಬಂಧಿಸಿದೆ ಐದು ಬಾರಿ ಅಪರಾಧಿ ಎಂದು ತೀರ್ಪು ನೀಡಿದೆ ಟೋಟಲಾಗಿ ಮೂವತ್ತೊಂದು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅವರು ಅನುಭವಿಸಿರ್ತಕ್ಕಂಥದ್ದು ಮತ್ತು ಈ ವರ್ಷವರಿಗೆ ಹನ್ನೆರಡು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿ ನೂರ ಐವತ್ನಾಲ್ಕು ಚಾಡಿ ಹಿಟ್ಟಿನ ಶಿಕ್ಷೆಯನ್ನು ಕೂಡ ಕೊಡಲಾಗಿದೆ ಸೊ ಇಷ್ಟು ಒಂದು ಇದು ಅದು ನೋಡಿ ಎರಡು ಸಾವಿರದ ಮೂರರಲ್ಲಿ ಮಾನವ ಹಕ್ಕುಗಳ ಕಾರ್ಯಕರ್ತೆಯಾಗಿರ್ತಕ್ಕಂಥ ಶಿರಿನ್ ಎಬಾಡೆ ಪ್ರಶಸ್ತಿಯನ್ನು ಗೆದ್ದ ನಂತರ ನರ್ಗಿಸ್ ಮೊಹಮ್ಮದ್ದಿ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಗೆದ್ದ ಎರಡನೇ ಇರಾನ್ ಮಹಿಳೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ನೋಬೆಲ್ ಶಾಂತಿ ಪ್ರಶಸ್ತಿ ಯಾರ್ಯಾರಿಗೆ ನೀಡಲಾಗಿತ್ತು ಬೆಲರಾಸ್ನ ಅಲೇಸ್ ಬಿಲಿಯಾಡ್ಸ್ಕಿ ಮೆಮೋರಿಯಲ್ ಅಂತ ಹೇಳ್ತೀವಿ ಇನ್ನು ರಷ್ಯಾದ ಮಾನವ ಹಕ್ಕುಗಳ ಸಂಸ್ಥೆ ಉಕ್ರೇನಿಯನ್ ಮಾನವ ಹಕ್ಕುಗಳ ಸಂಸ್ಥೆ ಸೆಂಟರ್ ಫಾರ್ ಸಿವಿಲ್ ಲಿಬರ್ಟೀಸ್ ಸೊ ಇವಕ್ಕೆ ಮೂರಕ್ಕೆ ನೀಡಲಾಗಿತ್ತು ನಾವೀಗ ಮಹಿಳೆಯರ ನೋಬೆಲ್ ಶಾಂತಿ ಪ್ರಶಸ್ತಿ ನೋಡೋದಾದರೆ ನರ್ಗೇಸ್ ಮೊಹಮ್ಮದ್ದಿ ಅವರು ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಗೆದ್ದ ಹತ್ತೊಂಬತ್ತನೇ ಮಹಿಳೆ ಎರಡು ಸಾವಿರದ ಹನ್ನೊಂದರಲ್ಲಿ ಮೂವರು ಮಹಿಳೆಯರಿಗೆ ಜಂಟಿಯಾಗಿ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿತ್ತು ಇರನ್ನ ನರ್ಗೇಸ್ ಮೊಹಮ್ಮದ್ದಿ ಅವರಿಗೆ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಡಿಸೆಂಬರ್ ಹತ್ತರಂದು ನೀಡಲಾಗ್ತಾ ಇದೆ ಸೊ ಎಲ್ಲಿ ನೀಡಲಾಗುತ್ತೆ ಇದು ನೀವು ಗಮನಿಸಬೇಕಾಗಿರತಕ್ಕಂಥ ಕ್ವೆಶನ್ ಆಗಿದೆ ಸೊ ಶಾಂತಿಗೈಗಿ ನೋಬೆಲ್ ಪ್ರಶಸ್ತಿ ಎಲ್ಲಿ ನೀಡಲಾಗ್ತಾ ಇದೆ ನಾರ್ವೆ ದೇಶ ನೀಡುತ್ತದೆ ಇದಕ್ಕೆ ಓಕೆ ಶಾಂತಿಗೈಗಿ ನೋಬೆಲ್ ಪ್ರಶಸ್ತಿಯನ್ನು ನಾರ್ವೆ ದೇಶ ನೀಡುತ್ತದೆ ಇನ್ನು ಉಳಿದಂಥ ಎಲ್ಲ ಪ್ರಶಸ್ತಿಗಳನ್ನು ಸ್ವೀಡನ್ ದೇಶ ನೀಡುತ್ತದೆ ಸೊ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ನೋಡೋಣ ನೋಡಿ ಓಕ್ಲಾ ಸ್ಪೀಡ್ ಟೆಸ್ಟ್ ಗ್ಲೋಬಲ್ ಇಂಡೆಕ್ಸ್ ಎರಡು ಸಾವಿರದ ಪ್ರಕಾರ ಯಾವ ದೇಶವು ವೇಗವಾಗಿ ಮೊಬೈಲ್ ಇಂಟರ್ನೆಟ್ ನೆಟ್ವರ್ಕನ್ನು ಹೊಂದಿದೆ ನೋಡಿ ವಿಶ್ವದಲ್ಲೇ ಅತಿ ವೇಗವಾಗಿರ್ತಕ್ಕಂಥ ಇಂಟರ್ನೆಟ್ ನೆಟ್ವರ್ಕನ್ನು ಹೊಂದಿರತಕ್ಕಂಥ ದೇಶ ಆಪ್ಷನ್ ನಂಬರ್ ಒನ್ ಯು ಎ ಇ ಯುನೈಟೆಡ್ ಅರಬ್ ಹೆಮಿರೇಟ್ಸ್ ಅಗ್ರಸ್ಥಾನ ಪಡೆದುಕೊಂಡಿದೆ ಆಲ್ರೆಡಿ ಈ ಒಂದು ಮಾಹಿತಿಯನ್ನು ಒಂದು ಎರಡು ಮೂರು ದಿನದ ಹಿಂದೆ ನಾನು ಹೇಳಿರ್ಬೋದು ಆದರೆ ಕನ್ನಡದ ನ್ಯೂಸ್ ಪೇಪರಲ್ಲಿ ಭಾರತದ ಒಂದು ಮಾಹಿತಿಯನ್ನು ಮಾತ್ರ ಕೊಟ್ಟಿದ್ದರು ವರ್ಲ್ಡಲ್ಲಿ ಯಾವುದೇ ರೀತಿ ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಸೊ ಇಂಗ್ಲೀಷ್ ಅಂದರೆ ಪಿ ಎ ಬಿ ನ್ಯೂಸ್ ಪೇಪರಲ್ಲಿ ಇದೊಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಓಕ್ಲಾ ಸ್ಪೀಡ್ ಟೆಸ್ಟ್ ಗ್ಲೋಬಲ್ ಇಂಡೆಕ್ಸ್ನ ಪ್ರಕಾರ ಯು ಎ ಇ ವಿಶ್ವದ ಅತಿ ವೇಗವಾದ ಇಂಟರ್ನೆಟ್ ಮೊಬೈಲ್ ಇಂಟರ್ನೆಟ್ಟನ್ನು ಒಳಗೊಂಡಿದೆ ಎರಡನೇ ಸ್ಥಾನದಲ್ಲಿ ಯಾವುದಿದೆ ಹಾಗಾದರೆ ಖತ್ತರ್ ಇದೆ ಎರಡನೇ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿ ಯಾವುದು ಕುವೈತ್ ಇದೆ ನಾಲ್ಕನೇ ಸ್ಥಾನದಲ್ಲಿ ನಾರ್ವೆ ದೇಶ ಇದೆ ಕ್ರಮವಾಗಿ ಖತ್ತರ್ ಕುವೈತ್ ನಾರ್ವೆ ಈ ನಾಲ್ಕು ದೇಶಗಳು ಅಗ್ರ ಸ್ಥಾನ ಪಡೆದುಕೊಂಡಿದ್ದಾವೆ ಡೀಟೇಲ್ಸನ್ನು ನೋಡೋಣ ಇತ್ತೀಚೆಗೆ ಓಕ್ಲಾ ಸ್ಪೀ ಟೆಸ್ಟ್ ಗ್ಲೋಬಲ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರು ವರದಿಯ ಪ್ರಕಾರ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ನೋಡಿ ನೂರ ಹತ್ತೊಂಬತ್ತನೇ ಸ್ಥಾನದಲ್ಲಿದ್ದ ಭಾರತ ಎಪ್ಪತ್ತೆರಡು ಸ್ಥಾನ ಜಿಗಿತವನ್ನು ದಾಖಲಿಸುವುದರೊಂದಿಗೆ ಸೋ ನಲವತ್ತೇಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಕನ್ನಡದ ನ್ಯೂಸ್ ಪೇಪರ್ ಒಂದು ನಲವತ್ತೆರಡನೇ ಸ್ಥಾನ ಅಂತ ಹೇಳಿತ್ತು ಆದರೆ ಇದು ತಪ್ಪು ಹಲವಾರು ಸರಿಸುಮಾರು ಏಳರಿಂದ ಎಂಟು ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ ನಲವತ್ತೇಳನೇ ಸ್ಥಾನ ಅಂತ ಕೊಟ್ಟಿದ್ದಾರೆ ಸೊ ಅಧಿಕೃತವಾಗಿ ನಲವತ್ತೇಳನೇ ಸ್ಥಾನ ಇದೆ ಸೊ ಗ್ಲೋಬಲ್ ಒಂದು ಇನ್ ಸ್ಪೀಡ್ ಟೆಸ್ಟ್ ಇಂಡೆಕ್ಸ್ನಲ್ಲಿ ಭಾರತ ನಲವತ್ತೇಳನೇ ಸ್ಥಾನದಲ್ಲಿದೆ ಇದರ ಬಗ್ಗೆ ನೋಡಿ ಓಕ್ಲಾ ಬಿಡುಗಡೆ ಮಾಡಿದೆ ಈ ಒಂದು ಸ್ಪೀಡ್ ಟೆಸ್ಟನ್ನು ಓಕ್ಲಾ ಎಂಬತಕ್ಕಂಥದ್ದು ಅಮೇರಿಕದ ಕಂಪನಿ ಅಮೇರಿಕದ ಪ್ರಖ್ಯಾತ ಡಟಾ ಕಂಪನಿಯಾಗಿದೆ ಅದು ಸೊ ಈ ಒಂದು ಕಂಪನಿ ಬಿಡುಗಡೆ ಮಾಡಿದೆ ಸೊ ಇನ್ನು ಉಳಿದಂತೆ ಯು ಎ ಇ ಕತರ್ ಕುವೈತ್ ನಾರ್ವನ್ ಅಗ್ರ ನಾಲ್ಕು ನಂತರ ಡೆನ್ಮಾರ್ಕ್ ಚೀನಾ ಇರತಕ್ಕಂಥದ್ದು ಇನ್ನು ನೋಡಿ ಭಾರತ ನಲವತ್ತೇಳನೇ ಸ್ಥಾನದಲ್ಲಿದೆ ಕೊನೆಯ ಸ್ಥಾನದಲ್ಲಿ ಯಾವುದಿದೆ ಕ್ಯೂಬಾ ದೇಶ ಇದೆ ನೋಡಿ ಕ್ಯೂಬಾ ಕೊನೆಯ ಸ್ಥಾನದಲ್ಲಿರತಕ್ಕಂಥ ದೇಶ ಭಾರತದಲ್ಲಿ ಮೊಬೈಲ್ ಇಂಟರ್ನೆಟ್ ವೇಗದ ಮೇಲೆ ಫೈ ಜಿ ಪರಿಣಾಮ ಯಾವ ರೀತಿಯಾಗಿದೆ ಇದನ್ನು ನೀವು ಗಮನಿಸಬೇಕಾಗಿರತಕ್ಕಂಥ ಮಾಹಿತಿಯಾಗಿದೆ ಐದನೇ ತಲೆಮಾರು ಫೈ ಜಿ ಮೊಬೈಲ್ ಸೇವೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಯಾವಾಗ ಉದ್ಘಾಟನೆ ಮಾಡಿದ್ರು ಇದು ಡೇಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ನವದೆಹಲಿಯಲ್ಲಿ ನಡೆದ ಭಾರತೀಯ ಮೊಬೈಲ್ ಕಾಂಗ್ರೆಸ್ ಒಂದು ಪ್ರಾರಂಭಿಸುತ್ತದೆ ಅದನ್ನು ಫೈ ಜಿ ಸೇವೆಯನ್ನು ಪ್ರಾರಂಭಿಸಿದ ಮೊದಲ ಕಂಪನಿ ಜಿಯೋ ಟೆಲಿಕಾಮ್ ನಂತರ ಏರ್ಟೆಲ್ ಓಕೆ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಜಿಯೋ ಭಾರತದಾದ್ಯಂತ ಫೈ ಜಿ ಸೇವೆಯನ್ನು ಆರಂಭ ಮಾಡುತ್ತದೆ ನಂತರ ಏರ್ಟೆಲ್ ಆರಂಭ ಮಾಡುತ್ತದೆ ಪ್ರಸ್ತುತ ನಮ್ಮ ಭಾರತದಲ್ಲಿ ಜಿಯೋ ಮತ್ತು ಏರ್ಟೆಲ್ ಮಾತ್ರ ಫೈ ಜಿ ಸೇವೆಗಳನ್ನು ಒದಗಿಸ್ತಾ ಇದ್ದಾವೆ ಓಕ್ಲಾ ಏನಿದೆ ಸೊ ಓಕ್ಲಾ ಪ್ರಕಾರ ಫೈ ಜಿ ಪರಿಚಯಿಸಿದ ನಂತರ ಭಾರತದ ವೇಗವು ಕಾರ್ಯಕ್ಷಮತೆ ನೋಡಿ ಮೂರು ಪಾಯಿಂಟ್ ಐವತ್ತೊಂಬತ್ತು ಪಟ್ಟು ಹೆಚ್ಚಾಗಿದೆ ಸರಾಸರಿ ಡೌನ್ಲೋಡ್ ವೇಗವು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿಮೂರು ಪಾಯಿಂಟ್ ಮೂವತ್ತೇಳು ಎಮ್ ಬಿ ಪಿ ಎಸ್ ಇತ್ತು ನೋಡಿ ಕೇವಲ ಹದಿಮೂರು ಪಾಯಿಂಟ್ ಮೂವತ್ತೇಳು ಎಮ್ ಬಿ ಪಿ ಎಸ್ ಇತ್ತು ಅದೇ ಫೈ ಜಿ ಸೇವೆ ಆರಂಭವಾದ ನಂತರ ಪರಿಚಯಿಸಿದ ನಂತರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ವೇಳೆಗೆ ಐವತ್ತು ಪಾಯಿಂಟ್ ಇಪ್ಪತ್ತೊಂದು ಎಮ್ ಬಿ ಪಿ ಎಸ್ಗೆ ಸುಧಾರಿಸಿದೆ ಸೊ ಈ ಪಾಯಿಂಟ್ಗಳು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಓಕ್ಲಾ ಎಂಬುದು ಯುನೈಟೆಡ್ ಅರಬ್ ಸಾರಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕದ ಪ್ರಧಾನ ಕಚೇರಿಯಲ್ಲಿ ಕಂಡುಬರುತ್ತಿದೆ ಓಕ್ಲಾ ಸಿಯಾಠಾಲ್ ಠಾಲ್ ಎಂಬತಕ್ಕಂಥ ಸ್ಥಳದಲ್ಲಿದೆ ನೆಕ್ಸ್ಟ್ ನಾವು ಹತ್ತನೇ ಕ್ವಶನ್ ನೋಡೋಣ ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಸೆರಬ್ರಲ್ ಫಾಲ್ಸಿ ದಿನವನ್ನು ಆಚರಿಸಲಾಗುತ್ತದೆ ಅಕ್ಟೋಬರ್ ಆರರಂದು ಡೀಟೇಲ್ಸನ್ನು ನಾವು ನೋಡೋಣ ಪ್ರತಿ ವರ್ಷ ಅಕ್ಟೋಬರ್ ಆರರಂದು ಆಚರಣೆ ಮಾಡ್ತೀವಿ ಸೊ ಈ ವರ್ಷದ ಥೀಮ್ ಒಟ್ಟಿಗೆ ಬಲಶಾಲಿ ಎಂಬತಕ್ಕಂಥದ್ದು ಅಂದರೆ ಟುಗೆದರ್ ಸ್ಟ್ರೆಂಜ್ ಸ್ಟ್ರಾಂಗರ್ ಎಂಬುದು ಈ ವರ್ಷದ ಒಂದು ಥೀಮ್ ಆಗಿದೆ ವಿಶ್ವ ಸೆರೆಬ್ರಲ್ ಫಾಲ್ಸಿ ದಿನವನ್ನು ಭಾರತದಲ್ಲಿ ಯಾರು ಆಯೋಜನೆ ಮಾಡ್ತಾರೆ ಇದು ನೋಡಿ ಗಮನಿಸಿ ಡಿ ಇ ಪಿ ಡಬ್ಲ್ಯೂ ಡಿ ಅಂತ ಹೇಳ್ತೀವಿ ಅಂದರೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ವಿಕಲಾಂಗ ವ್ಯಕ್ತಿಗಳ ಸಬಲೀಕರಣ ಇಲಾಖೆ ನೋಡಿ ವಿಕಲಾಂಗ ವ್ಯಕ್ತಿಗಳ ಸಬಲೀಕರಣ ಇಲಾಖೆ ಇದನ್ನು ಆಚರಣೆ ಮಾಡುತ್ತದೆ ಈ ಒಂದು ಸಿಪಿ ಸೆರೆಬ್ರಲ್ ಫಾಲ್ಸಿ ಎಂದರೇನು ಅಂತ ನೋಡೋದಾದರೆ ಸಿಪಿ ಒಂದು ರೀತಿಯ ಸ್ನಾಯು ಸಂಬಂಧಿತ ಕಾಯಿಲೆಯಾಗಿದ್ದು ಇದು ಬಳಲುತ್ತಿರುವವರ ವೈಯಕ್ತಿಕ ಸಮತೋಲನದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಮೆದುಳಿನ ಬೆಳವಣಿಗೆಯನ್ನು ತಡೆಯುತ್ತದೆ ಇದು ಮೇನಾಗಿ ಮಾನವನ ಮೆದುಳಿಗೆ ತೊಂದರೆ ಕೊಡುತ್ತದೆ ಸ್ನೇಹಿತರೆ ಇದು ಓಕೆ ಸೊ ನೋಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಎಂದೂ ಕೇಳಿಲ್ಲ ಬಟ್ ಇಷ್ಟ ಆದರೆ ಶೇರ್ ಮಾಡಿ ಓಕೆ ಸೊ ಇವತ್ತಿನ ಪ್ರಶ್ನೆಗಳು ನಿಮಗಾಗಿ ಇದಕ್ಕೆ ಆನ್ಸರ್ ಮಾಡಿ ಶ್ರೇಯಸ್ ಯೋಜನೆಯ ಫುಲ್ ಫಾರ್ಮ್ ಏನು ಎರಡನೇದಾಗಿ ಯಾವ ಕಾಯಿದೆಯು ಸದಸ್ಯರ ಅನರ್ಹತೆಗೆ ನಿಬಂಧನೆಗಳನ್ನು ಹೊಂದಿದೆ ನೋಡಿ ಯಾವ ಕಾಯಿದೆ ಅಂತ ಕೇಳಿದ್ದೀನಿ ವಿಧಿಯಲ್ಲ ಕಾಯಿದೆ ಕೇಳಿರೋದು ಕ್ವಶನನ್ನು ನೀಟಾಗಿ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಆನ್ಸರ್ ಮಾಡಿ ಸುಮಾರು ಜನ ಆನ್ಸರ್ ಮಾಡಲ್ಲ ಪ್ರತಿಯೊಬ್ಬರು ಆನ್ಸರ್ ಮಾಡಿ ಮೂರನೇ ಕ್ವಶನ್ ನೋಡಿ ಪ್ರಸ್ತುತ ದೇಶದಲ್ಲಿ ಎಷ್ಟು ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯಗಳಿವೆ ನೋಡಿ ಬುಡಕಟ್ಟು ಮಾತ್ರನೇ ಕೇಳಿರೋದು ಎಷ್ಟು ವಿಶ್ವವಿದ್ಯಾಲಯಗಳಿವೆ ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಆನ್ಸರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ